ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿಕೇಶ್ ರಾಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಅರ್ನಿಂಗ್ ಅಪ್ಲಿಕೇಶನ್ ಎತ್ತಕೊಂಬಂದಿನಿ ಗುರು. ಹೌದು, ನಾನೇ ಪರ್ಸನಲ್ ಆಗಿ ಇದೊಂದು ಅರ್ನಿಂಗ್ ಅಪ್ಲಿಕೇಶನ್ ₹2,000 ಅರ್ನಿಂಗ್ಸ್ ಅನ್ನ ಮಾಡ್ಕೊಂಡು ವಿತ್ಡ್ರಾ ಕೂಡ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ಏನೇ ಅರ್ನಿಂಗ್ಸ್ ಅನ್ನ ಮಾಡಿದ್ರು ಕೂಡ ಡಾಲರ್ಲ್ಲಿ ಅರ್ನಿಂಗ್ಸ್ ಆಗುತ್ತೆ. ನೀವು ಅದನ್ನ ವಿತ್ಡ್ರಾ ಮಾಡ್ಕೊಂಡು ಇಂಡಿಯನ್ ಕರೆನ್ಸಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಬಹುದು. ಒನ್ ಆಫ್ ದ ಬೆಸ್ಟ್ ಮತ್ತೆ ಟ್ರಸ್ಟೆಡ್ ಅರ್ನಿಂಗ್ ಅಪ್ಲಿಕೇಶನ್ ಕೂಡ ಆಗಿದೆ. ಯಾವ ಥರ ಅರ್ನಿಂಗ್ಸ್ ಅನ್ನ ಮಾಡೋದು ಅಂದ್ರೆ, ಒಂದು ಶೂಟರ್ ಗೇಮ್ ಕೂಡ ಇದೆ. ಆ ಗೇಮ್ ಅನ್ನು ಆಡೋದ್ರ ಮೂಲಕ ಯಾರು ಜಾಸ್ತಿ ಪಾಯಿಂಟ್ಸ್ ಅನ್ನ ಮಾಡ್ತಾರೆ ನೀವಿಂದ ಏಜ್ಗೆ ಅರ್ನಿಂಗ್ ಅನ್ನ ಕೂಡ ಮಾಡ್ಕೊಬಹುದು. ಹಾಗಾದ್ರೆ ಇದು ಯಾವ ಅರ್ನಿಂಗ್ ಅಪ್ಲಿಕೇಶನ್, ಯಾವ್ದ್ರಲ್ಲಿ ಅರ್ನಿಂಗ್ಸ್ ಅನ್ನ ಮಾಡೋದು, ಪ್ರತಿಯೊಂದು ಕೂಡ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ ಇವತ್ತಿನ ವಿಡಿಯೋಕ್ಕೆ ಲೈಕ್ ಮಾಡಿ ಅಂದ್ರೆ ಬೇಗ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈಗಲೇ ಫ್ರೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅರ್ನಿಂಗ್ ವಿಡಿಯೋಸ್ಗಳನ್ನ ಮುಂದೆ ಮಾಡ್ತಾನೆ ಇರ್ತೀನಿ. ನೋಡ್ತಾ ಫ್ರೀಯಾಗಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಅದಾದ್ಮೇಲೆ ಈ ವಿಡಿಯೋದ ಕೆಳಗಡೆ ಸಿಂಪಲ್ ಆಗಿ ಏನಾದ್ರು ಕಮೆಂಟ್ ಅನ್ನ ಕೂಡ ಮಾಡಿ, ಮತ್ತೆ ನಮ್ಮ ಚಾನಲ್ ಅಲ್ಲಿ ಮುಂದೆ ಗಿವೆಗಳನ್ನ ಕೂಡ ತರ್ತಾ ಇರ್ತೀನಿ. ಗಿವೆಗಳಿಗೆ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಫ್ರೀಗೆ ವಿಡಿಯೋಸ್ ನೋಡೋದ್ರ ಮೂಲಕ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಲಿಂಕ್ನ ಕೂಡ ಕೊಟ್ಟಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಪ್ಕಮಿಂಗ್ ಗಿವೆಗಳಿಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಬೋದು, ಮತ್ತೆ ಕ್ಯಾಶ್ ಅನ್ನ ಫ್ರೀಗೆ ವಿನ್ ಆಗ್ತಾ ಇರ್ಬೋದು. ಗುರುವೇ, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನೀವು ಈ ಅರ್ನಿಂಗ್ ಅಪ್ಲಿಕೇಶನ್ ಶೂಟರ್ ಗೇಮ್ ಅನ್ನು ಆಡೋದ್ರ ಮೂಲಕ ಅರ್ನಿಂಗ್ಸ್ ಅನ್ನ ಮಾಡ್ಬೇಕು ಅಂದ್ರೆ ಫಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಲ್ಲ. ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಅಪ್ಲಿಕೇಶನ್ ಡೈರೆಕ್ಟ್ ಲಿಂಕ್ ಅನ್ನ ಪ್ರೊವೈಡ್ ಕೂಡ ಮಾಡಿದೀನಿ. ಸಿಂಪಲ್ ಆಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಸ್ಟೋರ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ ಒಂದೇ ಕ್ಲಿಕ್ಗೆ ಡೌನ್ಲೋಡ್ ಕೂಡ ಮಾಡ್ಕೊಬಹುದು. ಈಗಾಗಲೇ ಲಕ್ಷಾಂತರ ಜನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ನೀವು ಕೂಡ ಸ್ಟಾರ್ಟ್ ಮಾಡಿದ್ರು, ತುಂಬಾ ಈಸಿ ಕೂಡ ಇದೆ, ವಿತೌಟ್ ಇನ್ವೆಸ್ಟ್ಮೆಂಟ್ ಕೂಡ ಆಗಿದೆ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫಸ್ಟ್ ನೀವು ಸನ್ ಅಪ್ ಮಾಡ್ಕೊಬೇಕಲ್ಲ. ಹಾಗಾಗಿ ಅಲ್ಲಿ ಸೈನ್ ವಿತ್ ಗೂಗಲ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಂಟರ್ ಇನ್ವಿಟೇಷನ್ ಕೋಡ್ ಅಂತ ಕೂಡ ಕಾಣುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರುವ ಇನ್ವಿಟೇಷನ್ ಕೋಡ್ನ ಎಂಟರ್ ಮಾಡಿ ಇನ್ಸ್ಟಂಟ್ ನಿಮ್ಮ ಅಕೌಂಟ್ಗೆ ₹1,000 ಆಡ್ ಕೂಡ ಆಗುತ್ತೆ. ಫ್ರೆಂಡ್ಸ್, ನಂತರ ನಿಮ್ಮ ಅಕೌಂಟ್ ಇಲ್ಲಿ ಓಪನ್ ಆಗ್ತಿದ್ರೆ ಡೈರೆಕ್ಟ್ ಈ ರೀತಿ ಅಡ್ರೆಸ್ ಕೂಡ ಬರುವಂತದ್ದು. ನನ್ನ ಅಕೌಂಟ್ ಅಲ್ಲಿ ಈಗಲೂ ನೋಡ್ತಿದ್ರ 101,023 ಕಾಯಿನ್ಸ್ಗಳು ಕೂಡ ಇರುವಂತದ್ದು. ಎಷ್ಟು ಕಾಯಿನ್ಸ್ಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಫಸ್ಟ್ ನಾವು ಯಾವ ತರ ಅರ್ನಿಂಗ್ಸ್ ಅನ್ನ ಮಾಡ್ಕೊಳ್ಳೋ ಅಂತ ನೋಡೋಣ. ಸಡನ್ ನೋಡ್ತಿದ್ರೆ 20 ಟೋಕನ್ಸ್ಗಳು ಕೂಡ ಇರುವಂತದ್ದು. ನೀವು ಈ ಅಪ್ಲಿಕೇಶನ್ ಅರ್ನಿಂಗ್ಸ್ ಅನ್ನ ಮಾಡ್ಬೇಕು ಅಂದ್ರೆ ಟೋಕನ್ಸ್ ಅನ್ನು ಅರ್ನ್ ಮಾಡ್ಕೊಳೋದು ತುಂಬಾ ಕಂಪಲ್ಸರಿ ಕೂಡ ಆಗಿದೆ. ಹಾಗಾಗಿ ಸಿಂಪಲ್ ಆಗಿ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಇಲ್ಲಿ ಜಾಸ್ತಿ ಅರ್ನಿಂಗ್ಸ್ ಅನ್ನ ಮಾಡ್ಬೇಕು ಅಂದ್ರೆ ಅಡ್ವರ್ಟೈಸ್ಮೆಂಟ್ ನೋಡೋದ್ರ ಮೂಲಕ ಜಾಸ್ತಿ ಟೋಕನ್ಸ್ ಅನ್ನ ಅರ್ನಿಂಗ್ಸ್ ಅನ್ನ ಮಾಡ್ಕೊಳ್ಳಿ. ನೀವು ಇಲ್ಲ ಲಿಮಿಟೆಡ್ ಆಗಿ ಅರ್ನಿಂಗ್ಸ್ ಅನ್ನ ಮಾಡ್ಕೊಳ್ತೀವಿ ಅಂದ್ರೆ ಫ್ರೀ ಅಂತ ಕಾಣ್ತಲ್ಲ, ಸಿಂಪಲ್ ಗೆ ಫ್ರೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ 1 ಗಂಟೆಗೆ ನಿಮಗೆ ಫ್ರೀಗೆ 3 ಟಿಕೆಟ್ಸ್ಗಳು ಕೂಡ ಸಿಗ್ತಿರುತ್ತೆ. ನೋಡ್ಬೋದು ನನ್ನ ಅಕೌಂಟಿಗೆ ಎಕ್ಸ್ಟ್ರಾ 3 ಟೋಕನ್ಸ್ ಆ್ಯಡ್ ಕೂಡ ಆಗಿರುವಂಥದ್ದು. ಬಟ್ ಇನ್ನೂ ಜಾಸ್ತಿ ಅರ್ನಿಂಗ್ಸ್ ಅನ್ನ ಮಾಡಬೇಕು ಅಂದರೆ ವಾಚ್ ಮೇಲೆ ಕ್ಲಿಕ್ ಮಾಡಿದ್ದು ಅಡ್ವರ್ಟೈಸ್ಮೆಂಟ್ ಪ್ಲೇ ಕೂಡ ಆಗುತ್ತೆ. ಆ ಅಡ್ವರ್ಟೈಸ್ಮೆಂಟ್ನ ನೋಡಿಬಿಟ್ಟು ಜಾಸ್ತಿ ಟೋಕನ್ಸ್ ಅನ್ನ ಅರ್ನಿಂಗ್ಸ್ ಅನ್ನು ಮಾಡಿಕೊಂಡು ಗೇಮ್ಸ್ ಅನ್ನು ಸ್ಟಾರ್ಟ್ ಮಾಡ್ದನ್ನ ಹಾಗೆ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಯಾವುದರಲ್ಲಿ ಶೂಟರ್ ಗೇಮ್ ಅನ್ನು ಆಡಿ ಅರ್ನಿಂಗ್ಸ್ ಅನ್ನ ಮಾಡೋದು ಅಂದ್ರೆ ಪ್ಲೇ ಅಂತ ಕಾಣ್ತಲ್ಲ, ಸಿಂಪಲ್ ಗೆ ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ತೀರ ಇದೊಂದು ಇಂಟರ್ನ್ಯಾಷನಲ್ ಬೇಸ್ಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಔಟ್ ಆಫ್ ಕಂಟ್ರಿ ಅವರೇ ಸಿಗ್ತಾರೆ ಅಪೋನೆಂಟ್ ಆಗಿ. ಹಾಗೆ ಕೆಳಗಡೆ ಫೈಂಡ್ ಅಪೋನೆಂಟ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಒಬ್ಬ ಅಪೋನೆಂಟ್ ಕೂಡ ಸಿಗ್ತಾನೆ. ಅಪೋನೆಂಟ್ ನ ಅಪೋಸಿಟ್ ನೀವು ಜಾಸ್ತಿ ಪಾಯಿಂಟ್ಸ್ ಅನ್ನ ಮಾಡಿದೀನಿ ಅಂದ್ರೆ ನೀವಿಲ್ಲಿ ಈಸಿಗೆ ಅರ್ನಿಂಗ್ ಅನ್ನ ಮಾಡ್ಕೊಬಹುದು. ಎಕ್ಸಾಂಪಲ್ ಈ ಲೈವ್ ಗೇಮ್ ಪ್ಲೇ ಮಾಡಿ ಕೂಡ ತೋರಿಸ್ತೀನಿ. ನೋಡ್ಬೋದು ಯಾರು ಈಗ ಔಟ್ ಆಫ್ ಕಂಟ್ರಿ ಅವರೇ ಸಿಕ್ಕಿದ್ದಾರೆ, ಗೇಮ್ ಪ್ಲೇಗ ಸ್ಟಾರ್ಟ್ ಕೂಡ ಆಗುತ್ತೆ. ನೋಡ್ಬೋದು ಈ ರೀತಿಯ ಗೇಮ್ ಪ್ಲೇ ಕೂಡ ನೋಡಕ್ಕೆ ಸಿಗುವಂಥದ್ದು. ಮುಂದ್ಗಡೆ ಸ್ಟೋನ್ಸ್ ಗಳು ಬರ್ತಿರತ್ತಲ್ಲ, ಈ ಸ್ಟೋನ್ಸ್ ಅನ್ನ ನೀವು ಹೊಡಿಬೇಕಾಗುತ್ತೆ. ಅಂದ್ರೆ ಅದ್ರದ ಲೆವೆಲ್ಸ್ ಗಳು ಕೂಡ ಇರುತ್ತೆ. ಆ ಲೆವೆಲ್ ಅನ್ನ ಬ್ಲಾಸ್ಟ್ ಮಾಡ್ಬಿಟ್ಟು ನೀವು ಮುಂದೋಗ್ಬೇಕಾಗುತ್ತೆ. ನೋಡ್ಬೋದು ಸಿಂಪಲ್ ಗೇಮು, ಜಸ್ಟ್ 1 ನಿಮಿಷ ಟೈಮ್ ಕೂಡ ಇರುತ್ತೆ. ಆ 1 ನಿಮಿಷದ ಒಳಗಡೆ ಯಾರು ಜಾಸ್ತಿ ಪಾಯಿಂಟ್ಸ್ ಅಲ್ಲಿ ಮಾಡ್ತಾರೆ ಈಸಿಯಾಗಿ ಪಾಯಿಂಟ್ಸ್ ಅನ್ನ ಅರ್ನಿಂಗ್ ಅನ್ನ ಮಾಡ್ಕೊಬಹುದು. ನೋಡ್ಬೋದು ನನ್ನ ಪಾಯಿಂಟ್ಸ್ ಆಗಲೇ 190 ಕೂಡ ಆಯ್ತು, ಇನ್ನು 35 ಸೆಕೆಂಡ್ ಟೈಮ್ ಕೂಡ ಇರುವಂತದ್ದು. ಫ್ರೆಂಡ್ಸ್ ನೋಡ್ಬೋದು ಈಗ ಟೈಮ್ ಕೂಡ ಮುಗಿದಿದೆ, 5 ಸೆಕೆಂಡ್ ಟೈಮ್ ಕೂಡ ಇದೆ. ನನ್ನ ಪಾಯಿಂಟ್ ಆಲ್ರೆಡಿ 300-400 ಹತ್ರ ಕೂಡ ಆಗಿದೆ. 395 ಸ್ಕೋರ್ ಕೂಡ ಆಗಿರುವಂಥದ್ದು. ನೋಡೋಣ ನನ್ನ ಆಪೋನೆಂಟ್ ಎಷ್ಟು ಪಾಯಿಂಟ್ಸ್ ಅನ್ನ ಮಾಡಿದ್ದೇನೆ ಅಂತ. ಸೊ ನೋಡಿದ್ರೆ 588 ಸ್ಕೋರ್ನ ಮಾಡಿದ್ದೇನೆ. ಸೊ ಇದೇ ರೀತಿಗೆ ಯಾರು ಜಾಸ್ತಿ ಪಾಯಿಂಟ್ಸ್ ಅನ್ನ ಮಾಡ್ತಾರೆ ಅವರಲ್ಲಿ ಈಸಿಗೆ ವಿನ್ ಕೂಡ ಆಗ್ಬೋದು. ಬಟ್ ನೀವು ಇಲ್ಲಿ ಲಾಸ್ ಆದ್ರೆ ಅಂದ್ರೆ ಹಾಗೆ ಅಂತ ಹೋಗೋಂಗಿಲ್ಲ, 5 ಕಾಯಿನ್ಸ್ ನಿಮಗೆ ಮಿನಿಮಮ್ ಸಿಕ್ಕೇ ಸಿಗುತ್ತೆ. ನೋಡ್ಬೋದು ಯು ಗೆಟ್ 5 ಕಾಯಿನ್ಸ್ ಅಂತ ಕಾಣ್ತಲ್ಲ. ಸಿಂಪಲ್ ಗೆ ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಒಂದು ಅಡ್ವರ್ಟೈಸ್ಮೆಂಟ್ ಪ್ಲೇ ಕೂಡ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ನೋಡಿ, ಅದಾದ್ಮೇಲೆ ಅಕೌಂಟಿಗೆ ಕಾಯಿನ್ಸ್ ಆ್ಯಡ್ ಕೂಡ ಆಗಿರುತ್ತೆ. ಮತ್ತೆ ನಿಮ್ಗೊಂದು ಇನ್ನೊಂದು ಹ್ಯಾಕ್ ಕೂಡ ಹೇಳ್ತೀನಿ. ಏನಂದ್ರೆ ನೀವು ಪ್ರತಿ ಸಲ ಗೇಮ್ ಮಾಡ್ಬೇಕಾದ್ರೆ ಕೂಡ ಅಷ್ಟೇ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತೇನೆ ಇರುತ್ತೆ, ಅದನ್ನ ನೀವು ನೋಡಬಾರ್ದು. ಕ್ಲೋಸ್ ಮಾಡ್ಬೇಕು ಅಂದ್ರೆ ಅಪ್ಲಿಕೇಶನ್ ಹಾಗೆ ಒಂದ್ಸಲಿ ಕ್ಲೋಸ್ ಮಾಡ್ಬಿಟ್ಟು ರೀಓಪನ್ ಮಾಡಿ, ಅಡ್ವರ್ಟೈಸ್ಮೆಂಟ್ ನೋಡಕ್ ಕೂಡ ಸಿಗೋದಿಲ್ಲ. ನೀವು ಬೇಗ ಬೇಗ ಗೇಮ್ ಪ್ಲೇನ ಆಡಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತೆ ನೀವು ಗೇಮ್ ಪ್ಲೇನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಮತ್ತೆ
ಫ್ರೀಯಾಗಿ ಟೋಕನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿ, ಮತ್ತೆ ಟೋಕನ್ಸ್ಗಳು ಕೂಡ ಸಿಗುತ್ತೆ. ಆ ಟೋಕನ್ಸ್ ಇದಾಗ ಏನ್ ಸ್ಟಾರ್ಟ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡ್ಕೊಬಹುದು. ಅದಾದ್ಮೇಲೆ ಕೆಳಗಡೆ ಪ್ಲೇ ಟೈಮ್ ಅಂತ ಕಾಣ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ಕೆಲವೊಂದು ಗೇಮ್ಸ್ಗಳು ಕೂಡ ಇರುತ್ತೆ. ಈ ಗೇಮ್ಸ್ಗಳನ್ನ ಆಡೋದ್ರ ಮೂಲಕ ಎಕ್ಸ್ಟ್ರಾ ಇನ್ಕಮ್ನ ಕೂಡ ಮಾಡ್ಕೊಬಹುದು. ನೋಡ್ಬೋದು ಇಲ್ಲಿ ಟೋಟಲ್ಗೆ ಒಂದು 3-4 ಗೇಮ್ಸ್ಗಳು ಕೂಡ ಇರುವಂಥದ್ದು. ಈ ಗೇಮ್ಸ್ ಅನ್ನ ಆಡೋದ್ರ ಮೂಲಕ ಪರ್ ಮಿನಿಟ್ಗೆ 1 ಕಾಯಿನ್ಸ್ ಹಂಗೆ ಸಿಗ್ತಾ ಇರ್ತಾರೆ. ನಂತರ ಬೇರೆ ಬೇರೆ ರೀತಿಯ ಗೇಮ್ಸ್ಗಳು ನಿಮಗೆ ಒಂದೊಂದು ಥರ ಕಾಯಿನ್ಸ್ಗಳು ಕೂಡ ಸಿಗುವಂಥದ್ದು. ಸಿಂಪಲ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ತಾರೆ ಇಲ್ಲೇ ಮೆನ್ಷನ್ ಕೂಡ ಮಾಡ್ತಾರೆ, ಪ್ಲೇನ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಸ್ಟೋರ್ಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಗೇಮ್ ಪ್ಲೇನ ಆಡ್ತಾರೆ, ನಿಮಗೆ ಕಾಯಿನ್ಸ್ ಆಟೋಮೆಟಿಕ್ ಆಗಿ ಕ್ರೆಡಿಟ್ ಕೂಡ ಆಗ್ತಾ ಇರ್ತಾರೆ. ನಂತರ ಹಾಗೆ ಬ್ಯಾಕ್ ಬನ್ನಿ. ಇನ್ನ ಕೆಳಗಡೆ ನೋಡ್ಬೋದು ಬೇರೆ ಬೇರೆ ರೀತಿಯ ಅಪ್ಲಿಕೇಶನ್ ಟಾಸ್ಕ್ಗಳು ಕೂಡ ಇರುವಂಥದ್ದು. ಈ ಅಪ್ಲಿಕೇಶನ್ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಕೂಡ ನೀವು ಈಸಿಗೆ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಇನ್ನ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡ್ತಾರೆ, ಸಿಂಪಲ್ ಆಗಿ ಇಲ್ಲಿ ಈ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡ್ತಾರೆ ಅಂದ್ರೆ ತುಂಬಾ ಕಡಿಮೆ ಅರ್ನಿಂಗ್ ಕೂಡ ಆಗುವಂಥದ್ದು. ಗುರು ನೋಡ್ಬೋದು ನೀವು ಫ್ರೆಂಡ್ಸ್ಗೆ ಅರ್ನಿಂಗ್ ಮಾಡ್ತೀರಾ ಅಂದ್ರೆ 150 ಪಾಯಿಂಟ್ಸ್ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಅದಾದ್ಮೇಲೆ ನಿಮ್ಮ ಫ್ರೆಂಡ್ ಯಾವಾಗ 500 ಕಾಯಿನ್ಸ್ ಅನ್ನ ಅರ್ನಿಂಗ್ ಅನ್ನ ಮಾಡ್ತಾರೆ ಮತ್ತೆ ನಿಮ್ಮ ಅಕೌಂಟಿಗೆ 500 ಕಾಯಿನ್ಸ್ ಕೂಡ ಸಿಗುವಂಥದ್ದು. ಅದಾದ್ಮೇಲೆ 20% ಕಮಿಷನ್ ಲೈಫ್ ಟೈಮ್ ಆಗಿ ಸಿಗ್ತಾನೆ ಇರುತ್ತೆ. ಸಿಂಪಲ್ ಆಗಿ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡಿಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಾನೆ ನಿಮಗೆ ಕಾಯಿನ್ಸ್ ಇಲ್ಲಿ ಕ್ರೆಡಿಟ್ ಕೂಡ ಆಗುವಂಥದ್ದು. ಬಟ್ ನೀವು ಸೆಲ್ಫ್ ಅರ್ನಿಂಗ್ ಮಾಡ್ಕೊಳ್ಳಿ ತುಂಬ ಬೆಸ್ಟ್ ಕೂಡ ಇರುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಅದಾದ್ಮೇಲೆ ನೀವು ಇಲ್ಲಿ ಅರ್ನಿಂಗ್ಸ್ ಅನ್ನ ಮಾಡ್ಕೊಂಡ್ಮೇಲೆ ಈ ಅಮೌಂಟ್ ಅನ್ನ ಈ ಕಾಯಿನ್ಸ್ ಅನ್ನ ವಿತ್ಡ್ರಾ ಮಾಡ್ಕೊಬೇಕು ಅಂದ್ರೆ ಇಲ್ಲಿ ವಾಲೆಟ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ತಾರೆ ನಾನು ಇದುವರೆಗೂ 3 ವಿತ್ಡ್ರಾ ಕೂಡ ಮಾಡ್ಕೊಂಡಿದ್ದೀನಿ. ಒಂದು $10, ಇನ್ನೊಂದು $10, ಇನ್ನೊಂದು $5, ಟೋಟಲ್ ಆಗಿ $25 ನ ವಿತ್ಡ್ರಾ ಕೂಡ ಮಾಡ್ಕೊಂಡಿದ್ದೀನಿ. $25 ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಲಿ 2,000 ರೂಪಾಯಿ ಅಮೌಂಟ್ ಕೂಡ ಆಗುವಂಥದ್ದು. ನಾನು ಇದನ್ನ ಪೇಪಾಲ್ ಗೆ ವಿತ್ಡ್ರಾ ಮಾಡ್ಕೊಂಡು ಅಲ್ಲಿಂದ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿ ಕೂಡ ತಗೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ನಿಮ್ಮ ಅಕೌಂಟಲ್ಲಿ ಮಿನಿಮಮ್ 20,000 ಕಾಯಿನ್ಸ್ ಕಂಪ್ಲೀಟ್ ಆಗ್ತದೆ. ನೀವಿಲ್ಲಿಂದ ಮಿನಿಮಮ್ $2 ನ ಈಸಿ ಕ್ಲೈಮ್ ಕೂಡ ಮಾಡ್ಕೊಬಹುದು. $2 ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಲಿ 160 ರೂಪಾಯಿ ಸಮಥಿಂಗ್ ಅಮೌಂಟ್ ಕೂಡ ಆಗುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಮೇಲ್ ಅಡ್ರೆಸ್ ಅಂತ ಕಾಣ್ತಲ್ಲ, ಸ್ಟಾರ್ಟಿಂಗ್ ನೀವು ಇಲ್ಲಿ ಪೇಪಲ್ ಅಕೌಂಟ್ನ ಕೂಡ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಪೇಪಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ತುಂಬಾ ಈಸಿ. ಕ್ರೋಮ್ಗೆ ಬನ್ನಿ, ಪೇಪಲ್ ಅಂತ ಸರ್ಚ್ ಮಾಡಿ ಅಕೌಂಟ್ ಅನ್ನ 5 ನಿಮಿಷದಲ್ಲಿ ಕ್ರಿಯೇಟ್ ಕೂಡ ಮಾಡ್ಕೊಬಹುದು. ನಂತರ ಕ್ರಿಯೇಟ್ ಆದ್ಮೇಲೆ ಪೇಪಲ್ ಇಮೇಲ್ ಅಡ್ರೆಸ್ ಇರ್ತಲ್ಲ, ಅದನ್ನ ತಗೊಂಡು ಇಲ್ಲಿ ಪೇಸ್ಟ್ ಮಾಡಿ ಮತ್ತೆ ರಿದಿಮ್ ಮೇಲೆ ಕ್ಲಿಕ್ ಮಾಡ್ತಾನೆ. ವಿತಿನ್ 3 ಡೇಸ್ ಒಳಗೆ ನಿಮ್ಮ ಪೇಪಲ್ ಅಕೌಂಟ್ಗೆ ಪೇಮೆಂಟ್ ಕ್ರೆಡಿಟ್ ಕೂಡ ಆಗುತ್ತೆ. ನಂತರ ಅಲ್ಲಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈಸಿಗೆ ಕ್ಲೈಮ್ ಮಾಡ್ಕೊಬಹುದು. ಇಷ್ಟೇ ಗುರು, ಜಸ್ಟ್ ಗೇಮ್ಸ್ ಅನ್ನ ಆಡೋದ್ರ ಮೂಲಕ ನೀವು ಈಸಿಗೆ ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ಆಗುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಫಾರ್ ವಾಚಿಂಗ್.